ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ. ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಅಂಗವಾಗಿ ಗಾಂಧಿ ಭಾರತ ಕಾರ್ಯಕ್ರಮದ ನೆನಪಿಗಾಗಿ 100 ವಿಧಾನಸಭಾ ಕ್ಷೇತ್ರದಲ್ಲಿ 100 ಕಾಂಗ್ರೆಸ್ ಕಚೇರಿಗೆ ಶಂಕುಸ್ಥಾಪನೆ ಮಾಡಲಾಗುತ್ತದೆ. ಶಿರಸಿಯಲ್ಲಿಯೂ ಕಾಂಗ್ರೆಸ್ ನೂತನ ಜಿಲ್ಲಾ ಕಚೇರಿ ನಿರ್ಮಿಸಲಾಗುತ್ತದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಐವಾಸ್ ಡಿಸೋಜಾ ಹೇಳಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು ಈ ವೇಳೆ ಕಾಂಗ್ರೆಸ್ಗೆ ಸ್ವಂತ ಮನೆ ನಿರ್ಮಿಸಲು ತೀರ್ಮಾನ ಮಾಡಿದ್ದೇವೆ. ಕಾಂಗ್ರೆಸ್ನ ರಾಷ್ಟೀಯ ನಾಯಕ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಂದು ಶಂಕುಸ್ಥಾಪನೆ ಮಾಡಲಿದ್ದು, ಜಿಲ್ಲೆಯ 14 ಬ್ಲಾಕ್ಗಳಲ್ಲಿ ಹೊಸ ಕಚೇರಿ ನಿರ್ಮಾಣ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಸಂತ್ರಸ್ತರನ್ನು ವಕೀಲರ ಭಾರಿ ಸೂಚಿಸುತ್ತಿದ್ದು ಈ ಬಗ್ಗೆ ಇಂತಹ ಸಮಸ್ಯೆಗಳಿಗೆ ಸ್ವಲ್ಪ ಇಲ್ಲಿ ಒಂದು ಕಡೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅಲ್ಲಿಂದಲೇ ನಾನು ಏಜಿಆರ್ಗೆ ಮಾತಾಡಿದ್ದೇನೆ. ಬೆಂಗಳೂರಿನಲ್ಲಿ ಈ ಸಮಸ್ಯೆಯನ್ನು ದೇಶಪಾಂಡೆ ಅವರು ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ಈ ಸಮಸ್ಯೆಯನ್ನು ನಾನು ಕೂಡಲೇ ಪರಿಹಾರ ಮಾಡಿ ಒತ್ತಡ ಎಲ್ಲರೂ ಅದಕ್ಕೆ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ಸಮಸ್ಯೆಗೆ ತೀವ್ರ ಸಮಸ್ಯೆಗೆ ಈ ಆಫೀಸ್ ಮೂಲಕ ಬಿಜೆಪಿಯ ದುರಾಡಳಿತ ವಿರುದ್ಧ ಜನವಿರೋಧಿ ನೀತಿಯನ್ನ ಜನರಿಗೆ ತೀರಿಸಿದ ದೃಷ್ಟಿಯಿಂದ ಉತ್ತರ ಕನ್ನಡದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಗಳಿಸಲು ಸಾಧ್ಯವಾಯಿತು. ರಾಜ್ಯದ ಜನರಿಗೆ ಭರವಸೆ ನೀಡಿರುವುದನ್ನ ಮೊದಲ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ 5 ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದೇವೆ. ಉಪಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಜನರು ಬಿಜೆಪಿಗೆ ತಕ್ಕ ಉತ್ತರ ನೀಡಿದ್ದಾರೆ. ಭ್ರಷ್ಟಾಚಾರ ಹಗರಣದಲ್ಲಿ ಸಿದ್ದರಾಮಯ್ಯ ಪಾಲು ಇಲ್ಲದಿದ್ದರೂ ಕೂಡ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರಬೇಕೆಂಬ ಉದ್ದೇಶದಿಂದ ವಿರೋಧ ಪಕ್ಷದವರು ಮಾಡಿದ ಆರೋಪ ಪ್ರತಿಭಟನೆಗೆ ಮತದಾರರು ಉಪಚುನಾವಣೆಯಲ್ಲಿ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಆರೋಪಗಳಿಗೆ ತಕ್ಕ ಉತ್ತರ ಮತ್ತು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ ಎಂದು ಜನತಾ ನ್ಯಾಯಾಲಯದಲ್ಲಿ ಸಾಬೀತಾಗಿದೆ. ವಿರೋಧಕ್ಕಾಗಿ ವಿರೋಧ ಪಕ್ಷ ಎಂಬುದನ್ನು ನಿಲ್ಲಿಸಲು ಸೂಕ್ತ ಸಮಯ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆತ್ಮವಿಮರ್ಶೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಟೀಕಿಸಿದರು. ಉಪಚುನಾವಣೆಯಲ್ಲಿಯೂ 3-3 ಸೀಟನ್ನ ಗೆದ್ದುಕೊಳ್ಳುವ ಮೂಲಕ ಅಪಪ್ರಚಾರ ಮಾಡಿದಂತ ಬಿಜೆಪಿಗೆ ತಕ್ಕ ಉತ್ತರವನ್ನ ಜನ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಯಾವಾಗ ಯಾವುದೇ ಅವರ ಮೇಲೆ ಆರೋಪ ಇಲ್ಲದಿದ್ದರೂ, ಅವರು ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗದಿದ್ದರೂ, ಅವರು ಯಾವುದೇ ಸ್ವಜನ ಪುಚ್ಛಪಾತ ಮಾಡದೇ ಇದ್ರೂ, ಯಾವುದೇ ಗೂಢ ಹಗರಣದಲ್ಲಿ ಅವರ ಪಾಲು ಇಲ್ಲದೇ ಇದ್ರೂ, ಬಿಜೆಪಿಯವರು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರಬೇಕು. ಸಿದ್ದರಾಮಯ್ಯನವರು ಜನ ಪರವಾದಂತಹ ನಾಯಕ, ಅವರನ್ನು ಎಲ್ಲಿಯಾದರೂ ಮಣಿಸಿದ್ರೆ, ಅವರ ಒಂದು ವ್ಯಕ್ತಿತ್ವಕ್ಕೆ ಚ್ಯುತಿ ತಂದರೆ ನಾವು ಎಲ್ಲವೂ ಸಾಧನೆ ಮಾಡಬಹುದು ಅಂತೇಳುವ ಬಿಜೆಪಿಯ ಏನು ನಿರ್ಧಾರ ಇತ್ತು, ಅವರು ತೆಗೆದುಕೊಂಡಂತಹ ತೀರ್ಮಾನ ಏನಿತ್ತು, ಅವರ ಸ್ಟ್ರಾಟಜಿ ಏನಿತ್ತು, ಅದಕ್ಕೆ ರಾಜ್ಯದ ಜನತೆ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ನೀಡಿದ್ದಾರೆ. ಹಾಗಾಗಿ ಇದು ಸಿದ್ದರಾಮಯ್ಯ ಮೇಲೆ ಮಾಡಿದಂತಹ ಆರೋಪಗಳಿಗೆ ಜನರ ಉತ್ತರ, ಮತ್ತು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಭಾಗಿ ಅಲ್ಲ ಅಂತ ಹೇಳುವಂತದ್ದು ಜನತಾ ನ್ಯಾಯಾಲಯದಲ್ಲಿ ಇವತ್ತು ಸಾಬೀತಾಗಿದೆ. ಅವರು ಕ್ಷುಲ್ಲಕ ಕಾರಣಗಳನ್ನು ಕೊಟ್ಟು ಯಾವುದೇ ನಿರ್ದಿಷ್ಟವಾದಂತ ಪ್ರಕರಣ ಇಲ್ಲದೆ ಅದರ ವಿರುದ್ಧವಾಗಿ ವಿರೋಧಕ್ಕೋಸ್ಕರ ವಿರೋಧ ಪಕ್ಷ ಅಂತ ಹೇಳುವಂತ ಏನು ಸಿದ್ಧಾಂತದಲ್ಲಿ ಬಿಜೆಪಿ ಮುಂದುವರಿತಾ ಇದೆ, ಅದನ್ನ ಅವರು ನಿಲ್ಲಿಸಲಿಕ್ಕೆ ಸರಿಯಾದ ಮತ್ತು ಸೂಕ್ತ ಸಮಯ ಅಂತ ಹೇಳುವುದನ್ನ ನಾನು ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅವರ ಸೋಲು ಯಾಕೆ ಆಯಿತು ಅಂತೇಳಿ ಅವರು ಆತ್ಮವಿಮರ್ಶೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅವರದ್ದೇ ನಾಯಕರಾದಂತ ಯತ್ನಾಳವರು ಆ ಸೋಲಿಗೆ ಏನು ಕಾರಣ, ಅಪ್ಪ ಮಗ ಕಾರಣ,
ಅಪ್ಪ ಮಗನ ಭ್ರಷ್ಟಾಚಾರ ಕಾರಣ, ಅಪ್ಪ ಮಗನ ಬಿಜೆಪಿ ವಿರೋಧಿ ಕಾರಣ ಅಂತೇಳಿ ಬಿಜೆಪಿ ಪಕ್ಷದ ನಾಯಕರೇ ಬಹಳ ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಿರುವುದರಿಂದ ಅವರು ಜನರನ್ನ ನಾವು ಆತ್ಮವಿಮರ್ಶೆ ಮಾಡ್ತೀವಿ, ನಾವು ನಮ್ಮ ತಪ್ಪು ತಿದ್ದುಕೊಳ್ತೇವೆ, ಇಲ್ಲ ಅವರ ಪಕ್ಷದ ಆಂತರಿಕ ಜಗಳ, ಪಕ್ಷದಲ್ಲಿ ಇರ್ತಕ್ಕಂತ ಭಿನ್ನಮತ, ಅವರ ಪಕ್ಷದಲ್ಲಿ ಇರ್ತಕ್ಕಂತ ದುರಾಡಳಿತ ಅವರ ಸೋಲಿಗೆ ನೇರವಾದಂತ ಗ್ಯಾರಂಟಿ ಅನುಷ್ಠಾನದಲ್ಲಿರುವ ಲೋಪದೋಷ ಸರಿ ಮಾಡಿಸುತ್ತೇವೆ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸುವುದಿಲ್ಲ, ಗ್ಯಾರಂಟಿ ಸಮಿತಿಗೆ ಇನ್ನೂ ಹೆಚ್ಚಿನ ಅಧಿಕಾರ ನೀಡುತ್ತೇವೆ, ಸಾರ್ವಜನಿಕರು ಅಪಪ್ರಚಾರಕ್ಕೆ ಕಿವಿಗೊಡಬಾರದೆಂದು ಹೇಳಿದರು. ಆಡಳಿತ ಮತ್ತು ಅವರ ಜನವಿರೋಧಿ ನೀತಿಗಳನ್ನ ಜನಸಾಮಾನ್ಯರ ಕೈಗೆ ಕೊಂಡೊಯ್ಯುವಲ್ಲಿ ನಾವು ಯಶಸ್ವಿಯಾಗಿ ತದನಂತರ ನಮ್ಮ ಚುನಾವಣೆಯಲ್ಲಿ ನಾವು ಮಾಡಿದಂತಹ ಘೋಷಣೆ ಪ್ರತ್ಯೇಕವಾಗಿ ಗ್ಯಾರಂಟಿ ಯಾರಿಗೆ ಬಡವರಿಗೆ ಅವಶ್ಯಕತೆ ಇತ್ತು, ಸರ್ಕಾರ ಸಹಾಯ ಮಾಡಬೇಕಾದ ಅವಶ್ಯಕತೆ ಇತ್ತು, ಅದರ ಬಗ್ಗೆ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಹೊರಡಿಸಿದಂತಹ ಪ್ರಣಾಳಿಕೆಯ ಪ್ರಮುಖ ಅಂಶಗಳು ಮತ್ತು ಗ್ಯಾರಂಟಿ 5 ಗ್ಯಾರಂಟಿ ಇದು ಕೂಡ ಈ ಜಿಲ್ಲೆಯ ಜನರಿಗೆ ಬಹಳಷ್ಟು ಜನ ಅದನ್ನ ಪ್ರೋತ್ಸಾಹ ಮತವನ್ನ ನೀಡಿದರು ಮತ್ತು ನಮ್ಮ 6-4 ಸೀಟ್ ಗೆಲ್ಲುವಂತಾಯಿತು. ತದನಂತರ ನಾವು ಅಧಿಕಾರಕ್ಕೆ ಬಂದೆವು, ರಾಜ್ಯದಲ್ಲಿ 136 ಸೀಟ್ಗಳು ಬಂತು. ನಮ್ಮ ಫಸ್ಟ್ ಕಮಿಟ್ಮೆಂಟ್ ನಾವು ಏನು ಜನರಿಗೆ ಭರವಸೆ ಕೊಟ್ಟಿದ್ದೆವು ಅದನ್ನ ಮೊದಲ ಸಂಪುಟ ಸಭೆಯಲ್ಲಿಯೇ ತೀರ್ಮಾನ ತೆಗೆದುಕೊಂಡು ನಮ್ಮ 5 ಗ್ಯಾರಂಟಿಯನ್ನು ಜಾರಿ ಮಾಡಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಸಾಯಿ ಗಾಂವ್ಕರ್, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಅಬ್ಬಾಸ್ ತೋನ್ಸೆ, ಪ್ರಮುಖರಾದ ವೆಂಕಟೇಶ್ ಹೆಗ್ಡೆ ಹೊಸಬಾಳೆ, ಸಿಎಫ್ ನಾಯಕ್ ಜ್ಯೋತಿ ಪಾಟೀಲ್, ಸುಜಾತಾ ಗಾಂವ್ಕರ್, ಬಸವರಾಜ್ ದೊಡ್ಮನಿ ಮತ್ತಿತರರು ಇದ್ದರು. ಪಕ್ಷಕ್ಕೆ ದೇಣಿಗೆ ತಗೊಳ್ಳಿಕ್ಕೆ ತಮ್ಗೆ ಗೊತ್ತಿದೆ, ಮತ್ತೆ ತಮ್ಮ ಪಕ್ಷಕ್ಕೆ ದೇಣಿಗೆ ಕೊಡುವುದಿದ್ರೆ ತಗೊಳ್ಳಿಕ್ಕೂ ಪಕ್ಷಕ್ಕೆ ಎಕ್ಸಾಮಿನೇಟ್ ಇಲ್ಲ ಪರ್ಟಿಕ್ಯುಲರ್ ಉದ್ದೇಶ ಅಂದ್ರೆ ನೀವು ಆ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋ ಉದ್ದೇಶದಿಂದ ಒಂದು ಆದಾಯ ರೆವೆನ್ಯೂ ಜಾಸ್ತಿ ಮಾಡ್ಕೊಳ್ಳೋದು ಆಶಯ ಇದೆ. ನೀವು ಒಂದು ಕ್ಯಾಂಡಿಡೇಟ್ಗೆ ಅರ್ಜಿ ತಗೊಳ್ತಾರೆ ಅಂದ್ರೆ ಅವ್ರಿಗೆ ಅರ್ಜಿ ಕೊಡೋದು ತುಂಬೇಕಂದ್ರೆ 2 ಲಕ್ಷ ರೂಪಾಯಿ ಕೊಡ್ಬೇಕು, ಅದು ಮಾಡಿದ್ರೆ ಬಂದ ಆಗ್ಲೇ ಇರ್ತಕ್ಕಂತ ಕಟ್ಟಡಗಳ ರಚನೆಗಾಗಿ ನಡೆಸುವುದಕ್ಕಾಗಿ ಪಕ್ಷ ನಡೆಸಲಿಕ್ಕೆ ಕಷ್ಟ ಆಯ್ತಾನೆ ಪಕ್ಷ ನಡೆಸಲಿಕ್ಕೆ ಅಂತ ಎಲ್ಲ ಕಡೆ ಪಕ್ಷವನ್ನು ನಡೆಸಲಿಕ್ಕೆ ಅಂತ ಎಂಪಿ ಚುನಾವಣೆ ಉಸ್ತುವಾರಿ ಆಗಿತ್ತು. ನಂದು MLA ಚುನಾವಣೆ ಮುಗಿದ ತಕ್ಷಣ ನನಗೆ ನಾರ್ತ್ ಈಸ್ಟ್ ನಾನು ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ ಆಗಿ ಪಾರ್ಲಿಮೆಂಟ್ ಚುನಾವಣೆಗೆ ಸರ್ ಒಂದೇ ಆಗ್ತದೆ ಒಂದು ಚುನಾವಣೆ ಬರ್ತೀರಿ ಇವತ್ತು ನಿಮ್ ಜೊತೆ ಇನ್ಯಾವಾಗ್ಲೂ ಮತ್ತೆ ಅವರ ಮತ್ತೆ ಚುನಾವಣೆ ಕಾಣಿಸ್ಕೊಳ್ಳೋದಿಲ್ಲ. ಐವರ್ ಡಿಸಾಜ್ ಅವರು ಭರವಸೆ ಕೊಟ್ಟು ಹೋಗ್ಬಿಡ್ತಾರೆ ನಮ್ಗೆ ಸಿಗೋದೇ ಇಲ್ಲ ಅಂತ. ಇವತ್ತು ನಾನು ಉಸ್ತುವಾರಿ ಅಲ್ಲ, ಅದಲ್ಲ ಇವತ್ತು ಸ್ಪೆಸಿಫಿಕ್ ಪರ್ಪಸ್.